ಇಲ್ಲಿ ಶ್ರೀಮಂತರ ಆಗಿರ್ತಕ್ಕಂತ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬರ್ತಾ ಇದ್ದೀರಾ, ಆದ್ರೆ ಸಾವಿರಾರು ಬಡ ಕುಟುಂಬಗಳಿಗೆ ಅನ್ನವನ್ನ ಕೊಡ್ತಕ್ಕಂತ ಕಾರ್ಬಾರ ಕಾಯಿಗೆ ತಳ್ಳಿದ್ರೆ ಅದು ಯಾರು ಹೇಳಿದ್ರೆ ಇದೇ ಮೋದಿ ಅಂತಕ್ಕಂಥದ್ ಮರಿಬಾರ್ದು. ಈ ಮೋದಿಗೆ ನಾವು ಏನ್ ಮಾಡ್ಬೇಕಾಗಿದೆ, ಖಂಡಿಸ್ಬೇಕಾಗಿದೆ ಈ ಮೋದಿನ. ಮೋದಿ ಅವರೇ ನೋಡಿ, ಇವತ್ತು ಸಾವಿರದ ಇವತ್ತೆಷ್ಟೇ ಇಸ್ವಿ, ಇಸ್ವಿ ಎಷ್ಟು, 2023. ಯಾವ ಉದ್ಯೋಗವನ್ನು ಕೊಟ್ಟು ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ಒಂದು ಸ್ಟೀಲ್ ಬಾರ ಕಾಯಿಗೆ ತಳ್ಳಿದ್ರೆ ಅದು ನಮ್ಗೆ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ ದುಃಖ ಆಗ್ತಾ ಇದೆ. 1923 ಇಸ್ವಿಯಲ್ಲಿ ಮೈಸೂರು ಮಹಾರಾಜರ ಸಹಕಾರದಿಂದ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರನವರ ಒಂದು ಸಾಧನೆಯ ಕುರು ಹಾಗೆ ಪ್ರಾರಂಭವಾದಂತಹ ಭದ್ರಾವತಿ VASL ಇವತ್ತು 2023 ಶತಮಾನೋತ್ಸವದ ಸಂಭ್ರಮಾಚರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಆತ್ಮನಿರ್ಭರ ಹೆಸರಿನಲ್ಲಿ ಈ ದೇಶದಲ್ಲಿ ಜನರಿಗೆ ಮಂಕುಬೂದಿಯನ್ನು ಎರಚಿ ಆಡಳಿತಕ್ಕೆ ಬಂದಂಥ ಮೋದಿ ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಸಂಸ್ಥೆಗಳನ್ನು ಮುಚ್ಚ ಹಾಕ್ತಿದ್ದಾರೆ. ಹಾಗೆಯೇ ವಿಶೇಷರು ಸಂಸ್ಥಾಪಿಸಿದಂಥ ಏಷ್ಯಾದ ಪ್ರಪ್ರಥಮವಾಗಿರ್ತಕ್ಕಂಥ ಐರನ್ ಇಂಡಸ್ಟ್ರಿ ಆಗಿರ್ತಕ್ಕಂಥ VASL ಅನ್ನು ಕೊನೆಯ ಅದರ ಸ್ಥಗಿತಕ್ಕೆ ಕೊನೆಯ ಮೊಳೆಯನ್ನು ಇವತ್ತು ಹೊಡೆದಿದೆ ಕೇಂದ್ರ BJP ಸರ್ಕಾರ. ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅವರ ಆತ್ಮನಿರ್ಭರ ಏನಾಯಿತು, ಮೇಕ್ ಇನ್ ಇಂಡಿಯಾ ಅಂತವೆಲ್ಲ ಏನಾಯಿತು ಅಂದರೆ ಇದೊಂದು ಪೊಳ್ಳು ಭರವಸೆ. ಜನರಿಗೆ ಮಂಕುಬೂದಿಯನ್ನು ಎರಚ್ತಾ ಇದ್ದಾರೆ ಮೋದಿಯನ್ನಕ್ಕೆ. ಭಾರತದ ಏನು ಅತ್ಯುತ್ತಮವಾದಂಥ ಉಕ್ಕು ಕೈಗಾರಿಕೆ ಕಬ್ಬಿಣದ ಕೈಗಾರಿಕೆ ಉತ್ಪಾದನಾ ಘಟಕ ಆಗಿರ್ತಕ್ಕಂಥ VASL ಸ್ಥಗಿತಗೊಂಡಿರತಕ್ಕ ಆದೇಶನೇ ಇದಕ್ಕೆ ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ನಾವು ಮೋದಿಯವರೇ ನೀವು ಇವತ್ತು ಏನು ಈ 2023 VASL ಪ್ರಾರಂಭ ಆಗಿ ಇವತ್ತು 100 ಆಗಿತ್ತು ಶತಮಾನ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥ ಹೊಸ್ತಿಲಲ್ಲಿ ನೀವು ಸೈಲ್ ಮುಖಾಂತರ ಅದನ್ನು ಸ್ಥಗಿತಕ್ಕೆ ಕೊನೆಯ ಆದೇಶವನ್ನು ಮಾಡಿ ಸೂತಕದ ಚಾಯಿಗೆ ತಳ್ಳಿದಂತಹ ನಿಮ್ಮ ಈ ನಿರ್ಧಾರ ಇತಿಹಾಸದಲ್ಲಿ ಯಾರೂ ಸಹ ಕ್ಷಮಿಸಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಿಮಗೆ ನಿಜವಾಗಲೂ ಈ ದೇಶದ ಸಾರ್ವಜನಿಕ ಸ್ವತ್ತನ್ನು ಉಳಿಸಬೇಕಾಗಿದ್ರೆ, ನಿಜವಾಗಲೂ ಭರತರತ್ನ ಮೋಕ್ಷಗುಂಡ ವಿಶ್ವೇಶ್ವರ ಹೆಸರು ಉಳಿಬೇಕು ಅಂತ ಏನಾದ್ರು ನಿಮಗೆ ಮನಸ್ಸಿದ್ರೆ ದಯವಿಟ್ಟು ನೀವು ಶಿವಮೊಗ್ಗಕ್ಕೆ 27 ಬರ್ತಾ ಇದ್ದೀರಲ್ಲ ವಿಮಾನ ನಿಲ್ದಾಣ ಏರ್ಪೋರ್ಟ್ ಅನ್ನು ಉದ್ಘಾಟನೆಗೆ, ಅವತ್ತು ಇದಕ್ಕೆ ಈ ಹಿಂದೆ ನಿಮ್ಮ ಮಂತ್ರಿ ಏನು ಉಕ್ಕು ಸಚಿವರು ಈ 2 ಹೇಳಿದ್ರಲ್ಲ 3,700 ಕೊಡ್ತೀನಿ ಪುನಶ್ಚೇತನ ಮಾಡ್ತೀನಿ ಅಂತ, ಆ ದುಡ್ಡನ್ನು ಬಿಡುಗಡೆ ಮಾಡಿ ಆದೇಶವನ್ನು ಓಡಿಸಿ ಶಿವಮೊಗ್ಗಕ್ಕೆ ಬರಬೇಕು. ಇಲ್ಲಾಂದ್ರೆ ನಾವೇನಂತೀವಿ ಹೇಳಿ, ಮೋದಿಯವರು ಗೋ ಬ್ಯಾಕ್ ಮೋದಿ ಅಂತಕ್ಕಂಥ, ಮೋದಿ ತೊಲಗಿಸಿ, ಮೋದಿ ವಾಪಸ್ ಹೋಗಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನಿಮಗೇನಾದ್ರು ಈ ದೇಶದ ಬಗ್ಗೆ ಹೇಳ್ತಿರಲ್ಲ ಆತ್ಮನಿರ್ಭರ ಅಂತಾರ್ರಿ, ನಾಚಿಕೆ ಆಗ್ಬೇಕು ಇವರಿಗೆ ಆತ್ಮನಿರ್ಭರ್ ಮಾತಾಡ್ತಕ್ಕಂಥದ್ದು. ವಿಶೇಷವನವರು ಕಟ್ಟಿದಂಥ ಸ್ಥಾಪಿಸಿದಂಥ ಈ ದೇಶದ ಸೈನ್ಯಕ್ಕೆ ತನ್ನ ಉತ್ಪಾದನೆಗಳನ್ನು ಇರ್ತಕ್ಕಂಥ ಏಷ್ಯಾದ ಪ್ರಪ್ರಥಮವಾಗಿರ್ತಕ್ಕಂಥ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಯಾವುದು ಅಂದರೆ ನಮ್ಮ VASL ರೀ. ಸಾವಿರಾರು ಕುಟುಂಬಕ್ಕೆ ಅನ್ನವನ್ನು ಕೊಡ್ತಾ ಇತ್ತು. ನೋಡಿ ಮೊನ್ನೆ ದಿನ ಇವತ್ತು ಮೊನ್ನೆಯಿಂದ ಹೋರಾಟ ಸ್ಟಾರ್ಟ್ ಆದಮೇಲಿಂದ ಸೈಲ್ ಆದೇಶ ಸ್ಥಗಿತಗೊಳ್ಳಕ್ಕೆ VASL ಸ್ಥಗಿತಗೊಳ್ಳಕ್ಕೆ ಸೈಲ್ ಆದೇಶ ಹೊರಟ ತಕ್ಷಣ 3 ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಒಬ್ಬ ಕಾರ್ಮಿಕನ ತಂಗಿ ಸಹೋದರಿ ಮದುವೆ ಇತ್ತು ಕಂಡ್ರೆ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಾರಣ ಯಾರು ಅಂದರೆ ಇದೇ ಮೋದಿ ಸರ್ಕಾರ, ಇದೇ BJPಯ MP ಮತ್ತು ಇಲ್ಲಿ ನಾಯಕರುಗಳು. ಈ ನಾಯಕ ಇವ್ರು ಹೇಳ್ತಾರೆ MP ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದಿದ್ರೆ, BJP ನಾಯಕರಿಗೆ ನಾಚಿಕೆ ಮಾನ ಮರ್ಯಾದಿದ್ರೆ 8 ಆಯ್ತಲ್ಲ ಮೋದಿ ಸರ್ಕಾರ ಬಂದು VASL ಉಳಿಸ್ತೀವಿ ಅಂತ ಹೇಳಿ ಹಿಂದೆ ಭರವಸೆ ಕೊಟ್ಟು ಅಧಿಕಾರಿಗೆ ಬಂದು ಓಟ್ ತೊಗೊಂಡಿದ್ರಲ್ಲ, ಎಷ್ಟು ಪೈಸಾ ಕೊಟ್ಟಿದ್ದೀರಾ ಸ್ವಾಮಿ, ಎಷ್ಟು ಕೋಟಿಯನ್ನು ಕೊಟ್ಟಿದ್ದೀರಾ ಈ ಶಿವಮೊಗ್ಗ ಜನತೆಗೆ ಹೇಳಬೇಕು. ಆದ್ದರಿಂದ ಇವತ್ತು ಈ ದೇಶದಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಸಾರ್ವಜನಿಕ ಸಂಸ್ಥೆಗಳ ನಾಶ ಆಗ್ತಿದೆ. ಈ ಮೋದಿ ಅವರು ಏನಂದ್ರೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಯುವಕರಿಗೆ 2 ಉದ್ಯೋಗ ಕೊಡ್ತೀನಿ. ಇವರು ಮನೆ ರೇ ಇವರ ನೀಚರು, ಇವರು ಉದ್ಯೋಗ ಕೊಡೋದಿರಲಿ 2 ಇರ್ತಕ್ಕಂಥ ಕಾರ್ಖಾನೆಗಳನ್ನು ಮುಗಿಸಿ ಅಲ್ಲಿ ಏನು ದುಡಿಯುವ